ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರೆ ಸಾಗರ್ ಸ್ಟೋರೀಸ್ ನ ಮಿಲಿಯನ್ ಡಾಲರ್ ಕ್ವಶನ್. ಇವತ್ತು ಆರ್ ಸಿ ಬಿ ಅವರು ಕೂಡ ಪೋಸ್ಟ್ ಹಾಕಿದ್ರೆ ಮೋಸ್ಟ್ ಆಸ್ಕ್ಡ್ ಕ್ವಶನ್, ಯಾರು ಆಗ್ತಾರೆ ಆರ್ ಸಿ ಬಿ ಕ್ಯಾಪ್ಟನ್, ಯಾರು ಆಗ್ತಾರೆ ಆರ್ ಸಿ ಬಿ ಕ್ಯಾಪ್ಟನ್. ಇದೇ ಕ್ವಶನ್ನ ಆರ್ ಸಿ ಬಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾವಳಿ ಮಾಡ್ತಾ ಇದಾರಂತೆ ನಮ್ಮ ಹುಡುಗರು ಹೋಗ್ಬಿಟ್ಟು. ಸೊ ಅದಕ್ಕೆ ರಿವೀಲ್ ಮಾಡಬೇಕು ಅಂತ ಬಂದಿದ್ದಾರೆ ಆರ್ ಸಿ ಬಿ ಅವರು. ಅಂದರೆ ಈ ಒಂದು ವೀಕಲ್ಲಿ ರಿವೀಲ್ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ, ಬಟ್ ಯಾವ ಮೊಮೆಂಟಲ್ಲಿ ರಿವೀಲ್ ಮಾಡ್ತಾರೆ ಅಂತ ಹೇಳಿಲ್ಲ. ಇನ್ನೂ ಆರ್ ಸಿ ಬಿ ಕ್ಯಾಪ್ಟನ್ ಯಾರು ಅಂತ ರಿವೀಲ್ ಮಾಡಿಲ್ಲ ಆರ್ ಸಿ ಬಿ ಅಫಿಷಿಯಲ್ ಆಗಿ. ಬಟ್ ಒಂದು ರಿಪೋರ್ಟ್ ಬಂದಿದ್ದಾರೆ, ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ. ಸೊ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ, ಯಾರು ಆಗ್ತಾರೆ ಎಲ್ಲ ಟೀಮ್ಗಳ ಕ್ಯಾಪ್ಟನ್ ಅಂತ. ಆಲ್ಮೋಸ್ಟ್ ಎಲ್ಲ ಟೀಮ್ದು ಫಿಕ್ಸ್ ಆಗಿಬಿಟ್ಟಿದೆ. ನಿಮಗೆ ಚೆನ್ನೈಗೆ ಬಂತವ್ರೆ ಎಮ್ ಎಸ್ ಧೋನಿ, ಆಮೇಲೆ ಮುಂಬೈ ಇಂಡಿಯನ್ಸ್ ರೋಹಿತ್ ಶರ್ಮಾ, ಇವೆಲ್ಲ ನಿಮಗೆ ಡಿಫಾಲ್ಟ್ ಚಾಯ್ಸು. ಆಮೇಲೆ ಆರ್ ಸಿ ಬಿಗೆ ಬಂತು ಅಂದರೆ ಫ್ಯಾಫ್ ಡ್ಯುಪ್ಲೆಸಿಸ್ನ. ಇದು ಪ್ರಿಡಿಕ್ಟೆಡ್, ಅಂದರೆ ಇವರು ಅಫಿಷಿಯಲ್ ಕನ್ಫರ್ಮೇಷನ್ ಕೊಟ್ಟಿಲ್ಲ, ಇದು ಪ್ರಿಡಿಕ್ಟೆಡ್ ಮತ್ತು ರ್ಯೂಮರ್ಸ್ ಅಂತ ಹೇಳೋಕ್ಕಾಗಲ್ಲ, ರಿಪೋರ್ಟ್ಸ್ ಪ್ರಕಾರ ಬಂದಿರೋ ಪ್ರಕಾರ. ಸೊ ಈ ಒಂದು ಕ್ಯಾಪ್ಟನ್ಸಿ ಲಿಸ್ಟ್ ಏನಿದೆ, ಇವರೆಲ್ಲ ಕ್ಯಾಪ್ಟನ್ ಆಗ್ತಾರೆ ಆ ಟೀಮ್ಗೆ ಅಂತ ಶ್ರೇಯಸ್ ಅಯ್ಯರ್ ನಿಮಗೆ ಕನ್ಫರ್ಮೇಷನ್ ಸಿಕ್ತು. ಡೆಲ್ಲಿ ಕ್ಯಾಪಿಟಲ್ಸ್ಗೆ ನಿಮಗೆ ಅದೆಲ್ಲ ಡಿಫಾಲ್ಟು, ಸನ್ರೈಸರ್ಸ್ ಡಿಫಾಲ್ಟು, ಆಮೇಲೆ ಪಂಜಾಬ್ ಕಿಂಗ್ಸು ಮತ್ತು ಆರ್ ಸಿ ಬಿ ಇವರಿಬ್ಬರೇ ಕ್ಯಾಪ್ಟನ್ಸಿನ ಡಿಕ್ಲೇರ್ ಮಾಡಿಲ್ಲ ಇದುವರೆಗೂ. ಸೊ ಪಂಜಾಬ್ ಕಿಂಗ್ಸ್ಗೆ ಶಿಖರ್ ಧವನ್ ಕ್ಯಾಪ್ಟನ್ ಆಗ್ತಾರೆ ಅಂತ ಒಂದು ರಿಪೋರ್ಟು. ಸೊ ಅದ್ರ ಪ್ರಕಾರ ಅಂದರೆ ಕನ್ಫರ್ಮೇಷನ್ ಸಿಕ್ಕಿಲ್ಲ ಎರಡು ಟೀಮ್ಗಳದ್ದು, ಬೇರೆ ಎಲ್ಲ ಟೀಮ್ನು ನಿಮ್ಗೆ ಆಲ್ಮೋಸ್ಟ್ ಫಿಕ್ಸು. ರಾಹುಲ್, ಪಾಂಡ್ಯ, ಆಮೇಲೆ ಸ್ಯಾಮ್ಸನ್ ಇವರೆಲ್ಲ ಫಿಕ್ಸ್ ಆಗಿದ್ದಾರೆ. ಇವರು ಎರಡೇ ಟೀಮು ಕ್ಯಾಪ್ಟನ್ಸಿನ ಅನೌನ್ಸ್ ಮಾಡಿಲ್ಲ ಅಂದರೆ ಯಾವುದು ಅಂದರೆ ಪಂಜಾಬ್ ಕಿಂಗ್ಸ್ ಮತ್ತು ಆರ್ ಸಿ ಬಿ. ಏನು ಮ್ಯಾಮ್ ನೀನು ಆಫ್ ಇಡ್ತಾ ಇದೆಯಾ ನಮಗಿಲ್ಲಿ, ಅಸಾರಂಗ ಫೋಟೋ ಇಲ್ಲೇನಕ್ಕೆ ಬಂತು, ನಮಗೆ ಟೀಮಿಗೆ ಪಿಕ್ ಆಗಿರೋದೇ ನನಗೆಲ್ಲ ಉರಿತಾ ಇತ್ತು, 10.75 ಕೋಟಿ ಕೊಟ್ಟಿರೋದಕ್ಕೆ ನಮಗೆಲ್ಲ ಉರಿತಾ ಇತ್ತೆ. ಸೊ ಅವರಿಂದ ಟೀಮ್ನ ನೆಟ್ವರ್ಕ್ ಫಾರ್ಮ್ ಮಾಡೋಕ್ಕಾಗಿಲ್ಲ, ಅಲ್ಲಿ ನಮ್ಮ ಆರ್ ಸಿ ಬಿ ನೀನೇನು ಅಸಾರಂಗ ಫೋಟೋ ಹಾಕೊಂಡು ಕ್ಯಾಪ್ಟನ್ ಮಾಡ್ತಾರೆ ಅಂತೆಲ್ಲ ಹೇಳ್ತಿದ್ಯಾ ಅಂತ ಎಲ್ಲ ಕೇಳ್ಬೋದು ನೀವು. ಸೊ ನಮ್ಮ ಹುಡುಗರು ಹಾಕಿದ್ರಿಗೂ ಕಮೆಂಟ್ ಸೆಕ್ಷನಲ್ಲಿ ನಮ್ಮ ಆರ್ ಸಿ ಬಿ ಏನೇ ಮಾಡಿದ್ರು ಡಿಫ್ರೆಂಟ್ ಆಗಿ ಮಾಡ್ತಾವ್ರೆ ಈ ಒಂದು ಸೀಸನಲ್ಲಿ. ಆಪ್ಷನ್ ಅಂತೂ ಹೆವಿ ಅಂದರೆ ಹೆವಿ ಡಿಫ್ರೆಂಟ್ ಆಗಿ ಮಾಡಿದರೆ, ಎಲ್ಲ ಅನ್ಪ್ರಿಡಿಕ್ಟಬಲ್ ಅನ್ಎಕ್ಸ್ಪೆಕ್ಟಬಲ್ ಮಾಡಾಕ್ಬಿಟ್ಟವ್ರೆ. ಸೊ ಇವಾಗ ಔಟ್ ಆಫ್ ದ ಸಿಲಬಸ್ ಇಂದ ತೊಗೊಂಬಂದ್ರು ತೊಗೊಂಬತ್ತಾರೆ, ಯಾರಿಗೆ ಗೊತ್ತು ಗುರು ಮ್ಯಾಮ್ ಅಸರಂಗ ಕ್ಯಾಪ್ಟನ್ ಮಾಡ್ಬೋದು ಮ್ಯಾಮ್ ಅಂತ ಎಲ್ಲ ಹಾಕಿದ್ರು ಕಮೆಂಟ್ ಸೆಕ್ಷನ್. ಲಾಸ್ಟ್ ವೀಡಿಯೋ ಆರ್ ಸಿ ಬಿ ಕ್ಯಾಪ್ಟನ್ ಯಾರು ಆಗ್ತಾರೆ ಅಂತ ಮಾಡಿದ್ನಲ್ಲ, ಅದ್ರಲ್ಲಿ ಹಾಕಿದ್ರು ಅಸರಂಗ ವಿಲ್ ಬಿ ದ ನೆಕ್ಸ್ಟ್ ಕ್ಯಾಪ್ಟನ್. ಅಸರಂಗನ ನೀನು ಸ್ವಲ್ಪ ಇದು ಮಾಡೋದನ್ನ ಬಿಡು, ಇದು ಮಾಡೋದು ಅಂತಂದರೆ ಸ್ವಲ್ಪ ಡೌನು ಡಿಗ್ರೇಡ್ ಮಾಡೋದನ್ನ ಬಿಡು, ಅಸರಂಗ ಕ್ಯಾಪ್ಟನ್ ಮಾಡಿದ್ರು ಮಾಡಿಬಿಡ್ತಾರೆ, ಯಾವನಿಗೆ ಗೊತ್ತು ಗುರು. ಅಂದರೆ ಡ್ಯುಪ್ಲೆಸಿಸು ಈ ಸಲ ಕ್ಯಾಪ್ಟನ್ ಆಗಲ್ಲ ಗುರು ನಾನು ಅಂತ ಹೇಳ್ಬಿಟ್ರೆ ಅಂತಂದರೆ, ಅಂದರೆ ಆರ್ ಸಿ ಬಿಗೆ ಕ್ಯಾಪ್ಟನ್ ಆಗಲ್ಲ, ನಾನು ಪ್ಲೇಯರ್ ಆಡ್ತೀನಿ ಗುರು ಅಂತ ಅಂದ್ಬಿಟ್ರೆ ಯಾರನ್ನ ಕ್ಯಾಪ್ಟನ್ ಮಾಡ್ತಾರೆ ಅಂತ ಎಲ್ಲ ಕೇಳಿದರೆ ಕ್ವಶನ್ಸ್ಗಳನ್ನ. ಬಟ್ ಯಾರು ಆಗ್ತಾರೆ ಆರ್ ಸಿ ಬಿ ಕ್ಯಾಪ್ಟನ್ ಅಂತ ಇನ್ನೂ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡಿದೆ. ಒಟ್ಟಿನಲ್ಲಿ ಯಾರ್ಯಾರು ಕಂಟೆಂಡರ್ ಅಂತ ಅಂದರೆ ಆರ್ ಸಿ ಬಿ ಕ್ಯಾಪ್ಟನ್ ಆಗೋದಕ್ಕೆ ವಿರಾಟ್ ಕೊಹ್ಲಿನ ಕನ್ವಿನ್ಸ್ ಮಾಡೋಕ್ಕಾಗೋದೂ ಇಲ್ಲ, ಅವ್ರು ಆಗೋದೂ ಇಲ್ಲ. ಸೊ ಒಂದ್ಸಲಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ಸೊ ಅವ್ರು ನಾನು ಪ್ಲೇಯರ್ ಆಗಿ ಆಡ್ತೀನಿ ಗುರು ಅಂತ. ಸೊ ಅವ್ರು ಪ್ಲೇಯರ್ ಆಗಿ ಆಡ್ತಾರೆ, ಮುಂದೆ ಫ್ಯೂಚರ್ ಅಲ್ಲಿ ಗೊತ್ತಿಲ್ಲ, ಇನ್ನೊಂದು ಎರಡು ವರ್ಷ ಆದಮೇಲೆ ಏನು ಬೇಕಾದ್ರು ಮನಸ್ಸು ಏನಾದ್ರು ಚೇಂಜ್ ಆದರೆ ಆರ್ ಸಿ ಬಿ ಕ್ಯಾಪ್ಟನ್ ಆದರೂ ಆಗ್ಬಿಡ್ಬೋದು. ಬಟ್ ಈ ಸೀಸನ್ ಅಂತೂ ಕ್ಯಾಪ್ಟನ್ ಆಗೋದಿಲ್ಲ ವಿರಾಟ್ ಕೊಹ್ಲಿ. ನಾನು ಅದೇ ಮುಂಚೆ ಹೇಳಿದ್ನಲ್ಲ, ಅದ್ರ ಜೊತೆನೇ ನಾನು ಸ್ಟ್ಯಾಂಡ್ ಬೈ ಆಗ್ತಾ ಇದ್ದೀನಿ, ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗೋದಿಲ್ಲ. ಏನೇ ತಲೆ ಬಿದ್ದರೂ ವಿರಾಟ್ ಕೊಹ್ಲಿ ಅಂತೂ ಕ್ಯಾಪ್ಟನ್ ಆಗೋದಿಲ್ಲ ಈ ಒಂದು ಸೀಸನಲ್ಲಿ. ಸೊ ಏನಂತ ಅಂದರೆ ಅದೇ ಇವಾಗ ಡ್ಯುಪ್ಲೆಸಿಸು ಮತ್ತು ಡಿ ಕೆ, ಆಮೇಲೆ ಅಸರಂಗ ಔಟ್ ಆಫ್ ದ ಸಿಲೆಬಸ್ಸು. ಸೊ ನಮ್ಮ ಹುಡುಗರು ಹೇಳಿರೋ ಪ್ರಕಾರ ಅವರು ಹೇಳ್ತಿರೋದು ಡ್ಯುಪ್ಲೆಸಿಸ್ ಫಸ್ಟ್ ಚಾಯ್ಸು. ಡ್ಯುಪ್ಲೆಸಿಸ್ ಏನಾದ್ರು ಆಗಲ್ಲ ಅಂತಂದರೆ ಡಿ ಕೆಗೆ ನೋಡ್ತಾರೆ ಅಂತ ಕಾಣಿಸಿದ್ದೆ. ಡಿ ಕೆ ಆಗಲ್ಲ ಅಂತ ಹೇಳೋ ಸೀನೇ ಇಲ್ಲ, ಡಿ ಕೆ ಆಗ್ಬಿಡ್ತಾರೆ, ಕ್ಯಾಪ್ಟನ್ಸಿ ಕೊಡ್ತಾರೆ ಅಂತ ಹೇಳ್ಬಿಡ್ತಾರೆ. ಡಿ ಕೆ ಪಕ್ಕ ಆಗ್ತಾರೆ, ಫಸ್ಟ್ ಚಾಯ್ಸು ಡ್ಯುಪ್ಲೆಸಿಸ್ ಇರ್ತಾರೆ, ಆಮೇಲೆ ಡಿ ಕೆ ಇರ್ತಾರೆ. ಅಸರಂಗ ಎಲ್ಲ ಸೀನಲ್ಲೇ ಬರೋದಿಲ್ಲ ನನ್ನ ಪ್ರಕಾರ. ಸೊ ನಮ್ಮ ಹುಡುಗರು ಏನೇನೋ ಕೇಳ್ತಾವ್ರು, ಅಸರಂಗ ಆಗ್ಬೋದು ಅಸರಂಗ ಆಗ್ಬೋದ ಅಂತ, ಯಾಕಂದ್ರೆ ಜಾಸ್ತಿ ಕೋಟಿ ಕೊಟ್ಟು ಪಿಕ್ ಮಾಡಿದ್ರಿಂದ ಅಸರಂಗ ಆಗ್ಬೋದಾ ಅಂತ ಅವ್ರಿಗೊಂದು ಡೌಟು. ಇವತ್ತು ಆರ್ ಸಿ ಬಿ ಅವ್ರು ಹಾಕಿರೋ ಕಮೆಂಟ್ ಸೆಕ್ಷನ್ ಓಪನ್ ಮಾಡ್ತು ಅಂತಂದ್ರೆ, ಪೋಸ್ಟಲ್ಲಿರೋ ಕಮೆಂಟ್ ಸೆಕ್ಷನ್ ಓಪನ್ ಮಾಡ್ತು ಅಂತಂದ್ರೆ ಅಲ್ಲಿ ಮೆಜಾರಿಟಿ ವಿರಾಟ್ ಕೊಹ್ಲಿ ಅವ್ರಿಗೆ ವೋಟ್ಸ್ ಬಂದಿರೋದು, ಕನ್ವಿನ್ಸ್ ಮಾಡಿ ಕನ್ವಿನ್ಸ್ ಮಾಡಿ ಅಂತ. ಅದಾದಮೇಲೆ ಡ್ಯುಪ್ಲೆಸಿಸ್ಗೆ ಬಂದಿದೆ, ಅದಾದಮೇಲೆ ದಿನೇಶ್ ಕಾರ್ತಿಕ್ಗೆ ಬಂದಿದೆ. ಅದೇ ಫ್ಯಾಫ್ ಅವರು ಐ ಪಿ ಎಲ್ ಅಲ್ಲಿ ಕ್ಯಾಪ್ಟನ್ಸಿನ ನಿಭಾಯಿಸದೆ ಇರೋದ್ರಿಂದ ಅವರು ಇಂಟರ್ನ್ಯಾಷನಲ್ ಫಾರ್ಮೆಟ್ಗೆಲ್ಲ ಕ್ಯಾಪ್ಟನ್ ಆಗಿದ್ದಾರೆ ಹೌದು. ಬಟ್ ಏನಂತಂದ್ರೆ ಐ ಪಿ ಎಲ್ ಅಲ್ಲಿ ಇದುವರೆಗೂ ಕ್ಯಾಪ್ಟನ್ಸಿನ ನಿಭಾಯಿಸಿಲ್ಲ, ಡಿ ಕೆ ಅವರು ನಿಭಾಯಿಸಿದ್ದಾರೆ. ಆದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಅಂತೂ ಇದೆ ನನ್ನ ಪ್ರಕಾರ. ಫ್ಯಾಫ್ ಅವ್ರಿಗೆ ಕೊಡ್ಬೋದು ಅಂತ ಹೇಳ್ತೀನಿ, ಕೊಡ್ಬೋದು ಅಂತಂದ್ರೆ ಅವ್ರು ತೊಗೊಬೋದು ಅಂತ ಹೇಳ್ತೀನಿ ಫ್ಯಾಫ್ ಡ್ಯುಪ್ಲೆಸಿಸು. ನೋಡೋಣ, ಡಿ ಕೆ ಅವರು ಈ ಹಿಂದೆ ಕೂಡ ಆರ್ ಸಿ ಬಿಗೆ ಆಡಿದ್ದಾರೆ. ಸೊ ಆದ್ರಿಂದ ಏನಾದ್ರು ಈ ಕಡೆನೂ ಬಂದರೂ ಬರ್ಬೋದು, ಆ ಕಡೆನೂ ಹೋದ್ರೂ ಹೋಗ್ಬೋದು. ಒಟ್ಟಿನಲ್ಲಿ ಹೆವಿ ಕನ್ಫ್ಯೂಷನ್ ಅಂತೂ ಇಟ್ಟಿದ್ದಾರೆ, ಒಂಥರ ಹೈಪ್ ಅಂತೂ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ಅವರು. ಇವತ್ತು ಈ ವೀಕಲ್ಲೇ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಯಾವಾಗ ಅನೌನ್ಸ್ ಮಾಡಿದ್ರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಟಕಾರ ನಂಗೆ ಬಿಡ್ತಾರೆ, ಟಕಾರ ನಂಗೆ ನೋಡ್ಕೊಳ್ಳಿ ಅಷ್ಟೇ ಮ್ಯಾಮ್. ನಮ್ಮ ಪ್ರಕಾರ ಫ್ಯಾಫ್ ಡ್ಯುಪ್ಲೆಸಿಸು ಆಗ್ಬೋದು ಅಂತಲೇ ಜಾಸ್ತಿ ಎಲ್ಲ ಪ್ರಿಡಿಕ್ಷನ್ ಇಟ್ಕೊಂಡಿರೋದು, ಜೊತೆಗೆ ರಿಪೋರ್ಟ್ಸ್ ಕೂಡ ಅದೇ ಹೇಳ್ತಾ ಇದೆ. ನಿಮಗೆ ಅನಿಸುತ್ತೆ ಯಾರಾಗ್ಬೋದು ಮುಂದಿನ ಆರ್ ಸಿ ಬಿ ಕ್ಯಾಪ್ಟನ್, ಕಮೆಂಟ್ ಸೆಕ್ಷನ್ಲ್ಲಿ ಕಮೆಂಟ್ ಮಾಡಿ ನೋಡುವ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗಾಯ್ಸ್, ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಗಾಯ್ಸ್, ಶೋಸ್, ಬಾಯ್.